ನಮ್ಮ ಮಾರಾಯಲ್ಲಿ ಸ್ವಲ್ಪ ಗದ್ದಲ ಕೂತಾನಂತ ಏರ್ಲಿ ಒಂದ ಮೋಕ್ಷದ ಮಾಳಿಂಗರಾಯನ ಎರಡು ಸಂತತಿ ಮಾರ್ಗದ ಅಲ್ಲಿ ಅರ್ಕೇರಿ ಮುಮ್ಮೆಟ್ಟ ಮೋಕ್ಷದ ಅರ್ಕೇರಿ ಮೋಕ್ಷದ ಮುಮ್ಮೆಟ್ಟ ಮೋಕ್ಷದ ಈ ಕದನ್ ಬರ್ತಾವ ಅಂತ ಹೇಳಿನೇ ಮೂರು ಮುಂಗಡಿ ಮುಮ್ಮೆಟ್ಟ ಮೋಕ್ಷದ ಅಂತ ಬಿಡ್ತೇವ ಕಿರಿಕಿರಿ ಬೇಡ ಅಂತ ಹೇಳಿ ಅಮೋಕ್ಷದ ಅಮೋಕ್ಷದ್ರು ಹೌದು ಅಮೋಕ್ಷದ್ರು ಮೂರು ಮಂದಿ ಸಾಕ ಮಕ್ಕಳು ಹೌದು ಡೋನೋಸ್ ಮಾಸಿದ್ದಪ್ಪ ತೇರ್ವಾಡ ಮಂಗರಾಯ ಕರ್ಣಿ ಮಲ್ಕಾರ ಸಿದ್ದ ಈ ಮೂರು ಮಂದಿ ಸಾಕ ಮಕ್ಕಳು ಐದು ಮಂದಿ ಅಮೋಕ್ಷದ ಸ್ವಂತ ಮಕ್ಕಳು ಯಾರ್ಯಾರಪ್ಪ ಹೌದು ಸಿದ್ದ ಬಿಳಿಯನ್ ಸಿದ್ದ ಸೋಮನ ಮುತ್ಯ ಕಣ್ಣು ಮುತ್ಯ ಒಬ್ಬ ಕೆಂಡ ಮಗಳು ರೇವಕಾದೇವಿ ಮಗಳು ರೇವಕಾದೇವಿ ಈ ನಾಲ್ಕು ಮಂದಿಯಿಂದ ಇಪ್ಪತ್ತ ಒಂದು ಮಂದಿ ಇಪ್ಪತ್ತ ಒಂದು ಮಂದಿಯಿಂದ ನೂರ ಒಂದು ಮಂದಿ ನೂರ ಒಂದು ಮಂದಿಯಿಂದ ಸಾವಿರದ ಏಳುನೂರು ಸಿದ್ರು ಅದ ಇಲ್ಲಿ ಇಲ್ಲಿ ಏನ್ ಪಾರ್ವತಿ ಮನೆ ಹಾಲಿನಿಂದ ಎರಡು ಗೊಂಬೆಗಳನ್ನ ತಯಾರದು ಹೌದು ನಮ್ದು ಎಡಕಿನ ಮಲೆ ಹಾಲಿನಿಂದ ಏನ್ ಭೂಮಿಗೆ ಬಿದ್ದು ಅಮ್ಮನ್ನು ಕಲಸಿ ಹೆಣ್ಣು ಗೊಂಬೆ ತಯಾರು ಮಾಡಿ ಹೌದು ಬಲಕಿನ ಮಲೆ ಹಾಲಿನಿಂದ ಭೂಮಿಗೆ ಹಾಲು ಬಿದ್ದು ಅದನ್ನ ಮಣ್ಣು ಗೊಂಬೆ ಮಾಡಿ ಅದನ್ನ ಗಂಡು ಗೊಂಬೆ ಮಾಡಿ ಅವಕ್ಕೆ ಜೀವಕಾಳ ತುಂಬಿದ್ರು ಮುದ್ದಾಯಿ ಮುದ್ದುಗೌಡರು ಅಂತ ಹೇಳಿ ಹೆಸರಿಟ್ರು ಮುದ್ದಾಯಿ ಮುದ್ದುಗೌಡರಿಗೆ ಆದಿಗೊಂಡ ಮಗ ಆದಿಗೊಂಡಗ ಆರು ಮಂದಿ ಮಕ್ಕಳು ಕಡಿಗುಟ್ಟುಂಡಾದ ಪದಮಗೊಂಡ ಪದಮಗೊಂಡ ನಲವತ್ತೊಂದು ಮಂದಿ ಮಕ್ಕಳು ನಲವತ್ತೆರಡು ನಲವತ್ತೆರಡು ಮಂದಿ ಮಕ್ಕಳು ಆಮೇಲೆ ಮುಂದ ಕರಿಗೌಡ ಕೆಂಚಗೌಡ ಸೋಮರಾಯ ತುಕ್ಕಾಪ್ರಾಯ ಮಾಳಿಂಗರಾಯ ಚಕ್ರಾಯ ಹಿಂಗ ಸಂತತಿ ಹಿಂಗ ನಮ್ ಬೆಳೆದು ಬಂದದ ಮಾಯಮ್ಮ ಬೀರಪ್ಪ ಹೌದು ಹಿಂಗೆಲ್ಲಾನು ಹಿಂಗ ನಮ್ ಸಂತತಿ ಇವೆಲ್ಲಾ ದೇವರಿಗೆ ಹೌದು ಅವ್ರಿಗೆ ಹೂವದಿಂದ ಪೂಜೆ ಆಗ್ತಾವ ಎಲ್ಲಾ ದೇವರಿಗೆ ಎಲ್ಲಾ ಅಮೋಕ್ಷದ ಮಾರ್ಗದ ದೇವರಿಗೆ ಹೃದಯ ಮಲ್ಕಾಡಿಸಿದ್ದಗೂ ಅವ್ರಿಗೆ ಹೂವಿನಿಂದ ಪೂಜೆ ಆಗ್ತದ ಅಮೋಕ್ಷದ್ರಿಗೆ ಅವ್ರಿಗೆ ಹೂದಿಂದ ಪೂಜೆ ಆಗ್ತದ ಹೌದು ಇಲ್ಲಿ ಮಾಯಂಗ್ರಾಯನ್ ಸಂತತಿಯಲ್ಲಿ ಅವ್ರಿಗೆ ಹೂದಿಂದ ಪೂಜೆ ಆಗ್ತದ ಪ್ರಪ್ರಥಮದಲ್ಲಿ ಅವ್ರಿಗೆ ಹೂದಿಂದ ಪೂಜೆ ಮಾಡದವ್ರು ಯಾರು ಯಾರಿಗೆ ಮಾಡಿದ್ರು ಹೌದು ಕರೆಕ್ಟ್ ಇಲ್ರಿ ಜೀವನದಾಗ ನೆನಪುಳಿಬೇಕು ಕದ್ದೆ ಆಗ್ಬಾರ್ದು ಹೌದು ಎರಡು ದೇವರಿಗೆ ಅವ್ರಿಗೆ ಹೂದಿನ ಪೂಜೆ ಆಗ್ತದ ಕರೆ ಯಾರು ಮಾಡಿದ್ರು ಯಾರು ಜಾಗದಾಗ ಮಾಡಿದ್ರು ಹೌದು ಯಾಕರೆ ಮಾಡಿದ್ರು ಹೇಳ್ತಾರಿಪ್ಪ ಅನ್ನುವಂತದ್ದು ಒಂದು ಮಾತ ಹೌದು ಇನ್ನೊಂದು ಮಾತ ಏನ್ರಿ ಔಸಂಕದ ರಾಯಣ್ಣಗೌಡನ ಮನೆಯಲ್ಲಿ ನೂರ ಅರವತ್ತು ಬಂಗಾರ ತಾಟ್ಗಳು ಇತ್ತು ಇತ್ತು ಹೌದು ಈ ಮುನ್ನೂರ ಅರವತ್ತು ಬಂಗಾರ ತಾಟ್ಗಳು ಇರ್ಲಾರ್ಕಿಂತ ಪೂರ್ವದಲ್ಲಿ ರಾಯಣ್ಣಗೌಡನ ಹೆಂಡತಿ ಮೈ ಮ್ಯಾಗ ಏಳು ತ್ಯಾಪಿ ಸೀರಿ ಇತ್ತು ಪಟ್ಟಿಲೆ ನುಚ್ಚ ಹೌದು ಅಂತ ಬರ್ತಾನ ಪಟ್ಟಿಲೆ ನುಚ್ಚ ಕುಡಿತಿದ್ದ ಏಳು ತ್ಯಾಪಿ ಸೀರಿ ಕಿಲ್ಲಾರ ಭೂಮಿಯಲ್ಲಿ ಸಲ್ಲಾರ ಗಿಡ ಕರೆದುಕೊಂಡು ಬಂದು ಪಟ್ಟಣದಲ್ಲಿ ಬಂದು ಮಾರಾಟ ಮಾಡಿದ್ರೆ ಹೊಟ್ಟೆ ತುಂಬುತ್ತಿತ್ತು ಇಲ್ಲ ಅಂದ್ರೆ ತುಂಬುತ್ತಿದ್ರು ಉಪವಾಸ ಅವಾಗ ಭಾಗ್ಯದ ಲಕ್ಷ್ಮಿ ಭೇಟಿ ಆದರು ಆ ಕತ್ತಿ ಮತ್ ಮುಂದೆ ಹೇಳ್ಕೊತ ಹೋಗೋಣ ಅಟ್ಟೆ ಸಂಕ್ಷಿಪ್ತನಾಗಿ ಇಡ್ತೀನಿ ಹೌದು ಅವಾಗ ಭಾಗ್ಯದ ಲಕ್ಷ್ಮಿ ಭೇಟಿ ಆದ ಕೂಡಲೇ ರಾಯಣ್ಣಗೌಡಿಗೆ ಶ್ರೀಮಂತಿಗೆ ಬಂತು ಮುನ್ನೂರ ಅರವತ್ತು ಬಂಗಾರ ತಾಟ್ಗಳು ಬಂದು ಬಂದು ಹೌದು ಈ ಮುನ್ನೂರ ಬಂಗಾರ ತಾಟ್ಗಳು ಯಾರ ಕೊಟ್ಟರು ಎಲ್ಲಿದಿಂದ ಬಂದು ರಾಯಣ್ಣಗೌಡನ ಮನೆಯಾಗ ಅವು ಎಲ್ಲಿದ್ದು ಮುನ್ನೂರ ಅರವತ್ತು ಅನ್ನುವಂಥದ್ದು ಹೇಳ್ಬೇಕು ಇದು ಏನು ಜಗಳದ ಮಾತಲ್ಲಿಲ್ರಿ ಇದು ಅದಕ್ಕೆ ಇವು ಎರಡು ವಿಷಯ ನಮ್ಮ ಹೇಳ ತಾಳಿ ಹೊಡಿಸ್ತೀಪ್ಪ ಅಂದ್ರೆ ನಾನು ತಲೀಬಾಗ್ತೀನಿ ಹೌದು ನೀವು ಪ್ರಶ್ನೆ ಕೇಳ್ರಿ ನೀವು ಪ್ರಶ್ನೆ ಕೇಳ್ರಿ ಆ ಪ್ರಶ್ನೆ ಹೆಂಗಿರ್ಬೇಕಂದ್ರೆ ನನ್ನ ಹೆಂಗದವ್ ಹಿಂಗಿರ್ಬೇಕು ಹೌದು ಎಲ್ಲರೂ ಯಾಕಡೆ ಆಟ ಪಾಠ ಇಲ್ಲ ಆ ಉತ್ತರ ಆ ಉತ್ತರವನ್ನು ನೀವು ಎರಡು ಪ್ರಶ್ನೆ ಕೇಳಿ ನೋಡು ಉತ್ತರ ಹೇಳಿದ್ರು ಕರೆಕ್ಟ್ ಇದ್ರೆ ತಲೀಬಾಗ್ತೀನಿ ಕರೆಕ್ಟ್ ಇದ್ರೆ ಹೌದು ಕುಮಾರ ಹೇಳಿದ್ ಕರೆಕ್ಟ್ ಅಂತ ಹೇಳ್ತೀನಿ ಇರ್ಲಿಲ್ಲ ಅಂದ್ರೆ ಉತ್ತರ ತಪ್ಪದ ಅಂತ ಹೇಳ್ತೀನಿ ಹೇಳಿ ಮತ್ತೊಂದು ಚಾನ್ಸ್ ಕೊಡ್ತೀನಿ ಅದಕ್ಕೂ ಹೇಳಿಲ್ಲ ಅಂದ್ರೆ ಮತ್ತೊಮ್ಮೆ ಪಾಳ್ಯಕ್ಕ ಆ ಉತ್ತರವನ್ನು ನಾ ಹೇಳಿ ನಾ ಟಾಳಿ ತಗೋತೀನಿ
प्रश्न प्रश्न ना उत्तर हेतनी उत्तर कृतज्ञते स्वल्प नेनप हरी बिट्टे नानु नम यूट्यूब चानल बंदार नोड पाप शिर्षैल हाड़ी बंदार कोटि कोटि नमन सल्लिसि ಈ ಯಥಾ ಪ್ರಕಾರ ಒಂದು ಕ್ಯಾಲಿ ಹಾಕ್ತಾರೆ।